ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ಕರ್ನಾಟಕದಲ್ಲಿ ಎಲೆಕ್ಷನ್ ಬಂತು, ಅಸೆಂಬ್ಲಿ ಎಲೆಕ್ಷನ್ನು. ಅದಕ್ಕಿಂತ ಮುಂಚೆ ಮಾಡಿದ್ವಿ, ಏನೋ ಕಾರಣಾಂತರಗಳಿಂದ 2-3 ತಿಂಗಳು ಗ್ಯಾಪ್ ಆಗೋಗ್ಬಿಟ್ಟಿದೆ. ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಏನು ಅಂತಂದರೆ, ನೋಡಿ, ಅನೇಕ ಉಚಿತ ಭಾಗ್ಯಗಳನ್ನ ಕೊಟ್ಬಿಟ್ಟು ಕರ್ನಾಟಕದಲ್ಲಿ BJP ಸೋಲ್ತು, ಕಾಂಗ್ರೆಸ್ ಗೆಲ್ತು. ಅದರಲ್ಲೂ ಸಿದ್ದರಾಮಯ್ಯ DK ಶಿವಕುಮಾರ್ ಬಹಳ ಪಾಪ್ಯುಲರ್ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 224 ಸೀಟು, 135 ಸೀಟ್ ತೊಗೊಂಡಿದ್ದಾರೆ ಕಾಂಗ್ರೆಸ್ನವರು. ಒಂದೇ ಪಕ್ಷ ಬಹುಮತ ತಗೊಂಡು, ಕಂಫರ್ಟಬಲ್ ಆಗದ ಬಹುಮತ ತಗೊಂಡು 5 ವರ್ಷ ರಾಜ್ಯಭಾರ ಮಾಡ್ತಿದ್ದಾರೆ. ಅವರು ಅನೇಕ ಉಚಿತ ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಬಿಟ್ಟಿ ಭಾಗ್ಯ ಅಂತ ಹೇಳ್ಬೋದು. ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರೆ ಸರಿ ಹೋಗೋದಿಲ್ಲ, ತುಂಬ ರಫ್ ಲ್ಯಾಂಗ್ವೇಜ್ ಆಗುತ್ತೆ. ಅದನ್ನು ಉಚಿತ ಭಾಗ್ಯಗಳು ನೋಡಿ, ಉಚಿತ ಭಾಗ್ಯಗಳಲ್ಲಿ ಫಸ್ಟ್ ಅನೌನ್ಸ್ ಮಾಡೋದು ಶಕ್ತಿ ಅಂತ ಅಂದ್ಬಿಟ್ಟು. ಶಕ್ತಿ ಅಂತಂದರೆ ಎಲ್ಲ ಹೆಣ್ಮಕ್ಳು ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ, ಅದು ಆಧಾರ್ ಕಾರ್ಡ್ನ ಫೋಟೋ ಕಾಪಿ ಇಟ್ಕೊಂಡಿದ್ದನ್ನು ತೋರಿಸಿದ್ರು 0 ಟಿಕೆಟ್ ಹರ್ಕೊಡ್ತಾರೆ, ಫ್ರೀಯಾಗಿ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿ ಬೇಕಾದರೂ ಓಡಾಡಬಹುದು ಅನ್ನೋದು ಒಂದು ಕಾರ್ಯಕ್ರಮ ಇದು. ಉಚಿತ ಭಾಗ್ಯದಲ್ಲಿ ಮೊದಲನೇದು ಇದು, ಸಾಕಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ. ಏನು ಅಂತಂದರೆ, ಹೆಣ್ಮಕ್ಳುಗಳು ಅದರಲ್ಲೂ ಎಸ್ಪೆಷಲಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳುಗಳು ಧರ್ಮಸ್ಥಳ ಅಂತೆ, ಮೂಕಾಂಬಿಕೆ ಅಂತೆ, ಮಂತ್ರಾಲಯ ಅಂತೆ, ನಂಜನಗೂಡಂತೆ, ಶ್ರೀರಂಗಪಟ್ಟಣದ ಹತ್ರ ಇರೋದು ಅದೇನೋ ಒಂದು ಶಕ್ತಿ ದೇವತೆ ಸ್ಥಾನ ಇದೆ, ಅದು ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ. ಏನು ಅಂತಂದರೆ, ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳುಗಳು ಜಾಸ್ತಿ ಓಡಾಡ್ತಾ ಇದೆ. ಈ ಉಚಿತ ಭಾಗ್ಯಗಳು ಇನ್ನೊಂದು ಏನು ಅಂತಂದರೆ, ಈಗ ಅನ್ನಭಾಗ್ಯ ಕೊಡ್ತಾರಂತೆ. ಅನ್ನಭಾಗ್ಯಕ್ಕೆ ಏನೋ ಅಕ್ಕಿ, 5 ಕೆಜಿ ಅಕ್ಕಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಫ್ರೀ ಕೊಡ್ತಾ ಇದ್ದಾರೆ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ನವ್ರದ್ದು ದುರಂತ ಇದು, ಫ್ರೀ ಅಕ್ಕಿ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಎಷ್ಟು ಪ್ರಚಾರ ಮಾಡುತ್ತೆ ಅಷ್ಟು ಪ್ರಚಾರ ಮಾಡ್ತಿಲ್ಲ. ಇವರು 5 ಕೆಜಿ ಅಕ್ಕಿ ಫ್ರೀ ಕೊಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟು, ಇದನ್ನ ಯಾಕೆ ಪ್ರಚಾರ ಮಾಡ್ತಿಲ್ಲ? ಕರ್ನಾಟಕದಲ್ಲಿ ಯಾರು BJP ಒಳ್ಳೆ ಲೀಡರ್ಸೇ ಇಲ್ವಾ ಅನ್ನೋ ಕ್ವಶನ್ ಬೀಳುತ್ತೆ. ಏನು ಅಂತಂದರೆ, ಕಬಡ್ಡಿ ಟೀ ಆಟ ಇದ್ದಂಗೆ ಇದು. ಒಬ್ಬ ಜೋರಾಗಿ ಕೂಗ್ತಾನೆ ಅಂತಂದರೆ ರಾಜಕೀಯದಲ್ಲಿ ಅದನ್ನು ಮ್ಯಾಚ್ ಮಾಡಬೇಕು ಅಟ್ಲೀಸ್ಟು. ಯಾಕೆ ಅಂತಂದರೆ, ನಮ್ಮ ದೇಶದಲ್ಲಿ ವೋಟರ್ಸ್ ಯಾರಿದ್ದಾರೆ, ಅನಕ್ಷರಸ್ಥರು ಜಾಸ್ತಿ, ಅಮಾಯಕರು ಜಾಸ್ತಿ, ಗ್ರಾಮಾಂತರ ಪ್ರದೇಶದವರು ಜಾಸ್ತಿ. ಅವ್ರಿಗೆ ಏನಾಗುತ್ತೆ, ಇವನಿಗೆ ಸರಿಸಮಾನರಾದ ಲೀಡರ್ ಇರಬೇಕು ಅಂತಂದರೆ ಸಿದ್ದರಾಮಯ್ಯಂದು ಜೋರು, ಸ್ವಲ್ಪ ವಾಯ್ಸ್ ಜೋರು, ಸ್ವಲ್ಪ ಆರ್ಡರ್ ಮಾಡ್ದಂಗೆ ಇರುತ್ತೆ. ಅದನ್ನು ಮ್ಯಾಚ್ ಮಾಡ್ತಕ್ಕಂಥ ಲೀಡರ್ BJPನಲ್ಲಿ ಯಾರೂ ಇಲ್ಲ. ಬೊಮ್ಮಾಯಿ ಮಿಸರಬಲ್ ಆಗಿ ಫೇಲ್ಯೂರ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಏನಾದರೂ ನಾವು ಜವಾಬ್ದಾರಿ ಹೊರಿಸ್ಬೇಕು. ಗೆಲ್ಲೋದಕ್ಕೆ ಹೇಗೆ ಜವಾಬ್ದಾರಿ ಹೊರಿಸ್ತೀವಿ, ಸೋಲ್ಗೂ ಜವಾಬ್ದಾರಿ ಹೊರಿಸ್ಬೇಕು. ಆ ಥರ ಏನಾದ್ರು ಜವಾಬ್ದಾರಿ ಹೊರಿಸ್ಬೇಕು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಬೊಮ್ಮಾಯಿ ಫೇಲ್ ಆಗಿದ್ದಾರಾ ಅನ್ನೋ ಕ್ವಶನ್ ಮಾರ್ಕ್ ಬಂದರೆ, ನಮ್ಮ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಖಡಾಖಂಡಿತವಾಗಿ ಹೇಳ್ತಾರೆ, ಹೌದು ಸರ್, ಬೊಮ್ಮಾಯಿ ಮೊದಲನೇ ರೀಸನ್ನು BJP ಕಾರಣ, ಸೋಲದ ಕಾರಣ ಅಂತಾರೆ. ಎರಡನೇ ರೀಸನ್ನು ನೋಡಿ, ಭಾಗ್ಯಗಳು ಫ್ರೀ ಫ್ರೀ ಯಾರು ಕೊಟ್ಟರು ಸ್ಟಾರ್ಟಿಂಗಲ್ಲಿ, ನಾವು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋದರೆ, ಮೊಟ್ಟ ಮೊದಲನೇದಾಗಿ ಭಾರತ ಸರ್ಕಾರದಲ್ಲಿ, ಇಂಡಿಯಾ ದೇಶದಲ್ಲಿ ಫ್ರೀ ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಏನಾಗುತ್ತೆ, ರೈತರಿಗೆ 2,000 ರೂಪಾಯಿ 3 ಇನ್ಸ್ಟಾಲ್ಮೆಂಟಲ್ಲಿ ವರ್ಷಕ್ಕೆ 6,000 ರೂಪಾಯಿ ಅಂದ್ಬಿಟ್ಟು ಕೊಟ್ಟರು. ಏನು ನೋಡಿ, ದುಡ್ಡಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನು ಅಂತ, ನಾವೆಲ್ಲರೂ ಬಸವಣ್ಣನವರು ವಚನ ಹೇಳ್ಕೊಡ್ತೀವಿ, ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಬಸವಣ್ಣವ್ರು ಹೆಂಗೆ ಹೇಳಿದರೆ, ದುಡಿದ್ರೆ ಮಾತ್ರ ನಮಗೆ ಸುಖ ಪಡೋದಕ್ಕೆ ಅಧಿಕಾರ ಇದೆ, ಸಂಸಾರ ಮಾಡೋದಕ್ಕೆ ಅಧಿಕಾರ ಇದೆ, ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ, ಇನ್ನೂ ಏನೇನು ಹೇಳ್ತೀವಿ ಭಾಷಣದಲ್ಲಿ ಕೂತ್ಕೊಂಡು ಎಲ್ಲ ಲೀಡರ್ಸ್ಗಳು ಹೇಳ್ಕೊತಾ ಬಂದಿದ್ದಾರೆ ಕಳೆದ 75 ವರ್ಷದಲ್ಲಿ. ಇದು ಏನಾಗಿದೆ ಅಂದರೆ, ಈ ಕಾಯಕವೇ ಕೈಲಾಸ ಬಸವಣ್ಣವ್ರು ಎಲ್ಲಿಂದ ತೊಗೊಂಡ್ರು ಅಂತಂದರೆ, ಗಾದೆಗಳಿದೆ, ಗಾದೆಗಳು ನೋಡಿ, ಸುಮಾರು 10,000 ವರ್ಷಗಳಿಗಿಂತ ಹಿಂದಿಂದ ಗಾದೆಗಳು ಬಂದಿದೆ. ಏನು ಅಂದರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ನೋಡಿ, ಕಾಯಕವೇ ಕೈಲಾಸ ಬಸವಣ್ಣವ್ರು ಏನು ಹೇಳಿದ್ದಾರೆ 12ನೇ ಶತಮಾನದಲ್ಲಿ, ಇದ್ರದ್ದು ಮೂಲ ಬಂದು ಇರೋದು ಬೇರೆ ಇರೋದು ಹೀಗೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಯಾರು ಕಷ್ಟಪಟ್ಟು ದುಡಿತಾರೆ, ಯಾರು ಇದು ಮಾಡ್ತಾರೆ, ಅವ್ರಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ, ಮತ್ತು ನೆಮ್ಮದಿಯಾಗಿರೋದ ಬದುಕನ್ನು ಕಂಡುಕೊತಾರೆ. ಇದನ್ನು ನಾವು ಹೇಳೋದೇ ಇಲ್ಲ. ಯಾರು ನಮ್ಮ ಪ್ರಬುದ್ಧ ರಾಜಕಾರಣಿಗಳು ಅಂತ ಹೇಳ್ತೀವಿ, ಎಲ್ಲ ದುಡಿತಕ್ಕಂಥ ಎಲ್ಲ ಜನಕ್ಕೆ ಉದ್ಯೋಗ ಅವಕಾಶಗಳನ್ನ ಮಾಡಿಕೊಡ್ಬೇಕು, ಸರ್ಕಾರಿ ಉದ್ಯೋಗ ಕೊಡೋದು, ಸರ್ಕಾರಿ ಅಪೋಸಿಷನ್ ಪಾರ್ಟಿ ಇರೋರಿಗೆ ಒಂದು ಏನು ಅಂದರೆ, ಸಿಂಪಲ್ ಸ್ಲೋಗನ್,
ನಾವು ರೂಲ್ ಹಂಗೆಲ್ಲ ಇಲ್ಲ ಅಂತಂದ್ಬಿಟ್ರೆ ನಾವು ಬಂದುಬಿಟ್ರೆ ಎಷ್ಟು ನಿರುದ್ಯೋಗ ನಿವಾರಣೆ ಮಾಡಿಬಿಡ್ತೀವಿ. 135 ಕೋಟಿ ಜನ ಇದ್ದಾರೆ ರೀ, ಏನು 2% ಅಂದರೆ ಹೆಚ್ಚು ಕಡಿಮೆ 3 ಕೋಟಿ ಜನಕ್ಕೆ ಸರ್ಕಾರಿ ಕೆಲಸ ಅಷ್ಟೇ. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಟ್ಯಾಕ್ಸ್ ಕಟ್ಟೋ ದುಡ್ಡೆಲ್ಲ ಬರೀ ಸಂಬಳ ಕೊಡೋಕ್ಕಾಗುತ್ತೆ. ಏನು ಅಂದರೆ ಅದು ಎಂಥವ್ರು ಸೇರ್ಕೋತಾರೆ, ಭ್ರಷ್ಟರು ಸೇರ್ಕೋತಾರೆ. ಭ್ರಷ್ಟರು ಅಂದರೆ ಇವತ್ತು ಏನೋ ಒಂದು ತಾಲೂಕು ಆಫೀಸಲ್ಲಿ ಕೆಲಸ ಆಗಬೇಕು ಅಂದರೆ 50 ರೂಪಾಯಿನ ಕೆಲಸ ಆಗಬೇಕು ಅಂದರೆ 500 ರೂಪಾಯಿ ಲಂಚ ಕೊಡಬೇಕಾದಂಥ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ ನಾವು. ಇದಿನ್ನೂ 1000ಕ್ಕೆ ಹೋಗುತ್ತೆ. ಏನಾಗುತ್ತೆ ಅಂದರೆ ಕ್ವಾಲಿಟಿ ಎಲ್ಲ ರಂಗದಲ್ಲೂ ಇರಬೇಕು, ಎಸ್ಪೆಷಲಿ ಸರ್ಕಾರದಲ್ಲಿ. ಎಕ್ಸಿಕ್ಯೂಟಿವ್ ಬಾಡಿ ಸೆಕೆಂಡ್ ಪಿಲ್ಲರ್ ಅಂತೀವಿ ನಾವು ಡೆಮಾಕ್ರಸಿನಲ್ಲಿ. ಕ್ವಾಲಿಟಿನೇ ಇಲ್ಲ ಅಂದರೆ ಏನಾಗುತ್ತೆ ನೋಡಿ. ಏನಾಗಿದೆ ಭಿಕ್ಷುಕರಿಗೆ ಅಲ್ಲ ರೀ, ಭಿಕ್ಷುಕರು ದೇಶಭಕ್ತರ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಭಿಕ್ಷುಕರು ಭಿಕ್ಷೆ ಏನು ಫ್ರೀ ಕೊಟ್ಟರು ತಗೋತಾರೆ, ಸಂತೋಷದಿಂದ ತಗೋತಾರೆ. ಇಮ್ರಾನ್ ಖಾನ್ಗೂ ಜೈ ಅಂತಾರೆ, ಜಿಂಪಿಂಗ್ಗೂ ಜೈ ಅಂತಾರೆ ಚೈನಾ ಅಧ್ಯಕ್ಷ. ನಮ್ಮ ದೇಶ ಸ್ಟ್ರಾಂಗ್ ಆಗಿರಬೇಕು, ದೇಶಭಕ್ತಿ ಬೆಳಿಬೇಕು ಅಂತಂದರೆ ನಾವೆಲ್ಲರೂ ಫ್ರೀ ಕೊಡ್ತಾರೆ ಅಂತಂದರೆ ಆಳವಾಗಿ ಯೋಚನೆ ಮಾಡಬೇಕು. ಎಲ್ಲಿಂದ ಬರುತ್ತೆ ದುಡ್ಡು? ಯಾರಾದರೂ ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾರೆ ದುಡ್ಡು? ಇದು ಟ್ಯಾಕ್ಸ್ ಪೇಯರ್ಸ್ ದುಡ್ಡು ರೀ. ನಾವು ಟ್ಯಾಕ್ಸ್ ಕಟ್ತೀವಿ ಅಂತಂದರೆ ನಮ್ಮ ದುಡ್ಡನ್ನೇ ಅವ್ರು ಕೊಡೋದು. ಶಾದಿ ಭಾಗ್ಯ ಇರ್ಬೋದು, ಮೊಟ್ಟೆ ಭಾಗ್ಯ ಇರ್ಬೋದು, ಅನ್ನ ಭಾಗ್ಯ ಇರ್ಬೋದು, ಫ್ರೀ ಟ್ರಾವೆಲ್ ಇರ್ಬೋದು, ಮತ್ತು ಯುವ ನಿಧಿ ಅಂತ ಏನೋ ಗ್ರ್ಯಾಜುಯೇಟ್ಸ್ಗೆ 3000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1500, ಇವೆಲ್ಲ ಕೊಡೋದು ಯಾರಪ್ಪನ ಮನೆ ದುಡ್ಡಿಂದ ಅಲ್ಲ ರೀ, ಟ್ಯಾಕ್ಸ್ ಪೇಯರ್ಸ್ ದುಡ್ಡಿಂದನೇ. ಯಾರ್ಯಾರು ನಾವು ಟ್ಯಾಕ್ಸ್ ಪೇಯರ್ಸ್ ಇದ್ದೀವಿ, ಆಳವಾಗಿ ಯೋಚನೆ ಮಾಡಬೇಕು ನಾವು. ನಮ್ಮ ದುಡ್ಡು ಏನಾಗ್ತಿದೆ, ದೇಶ ಕಟ್ಟೋದಕ್ಕಾಗ್ತಿಲ್ಲ, ಭಿಕ್ಷುಕರನ್ನ ಉತ್ಪಾದನೆ ಮಾಡೋದಕ್ಕಾಗ್ತಾ ಇದೆ. ಇದು ದೇಶ ಸ್ಟ್ರಾಂಗ್ ಆಗುತ್ತಾ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಾಗುತ್ತೆ, ರಾಜಕೀಯ ಅನ್ನೋದು ಬ್ರೋಕರ್ ಇದ್ದಂಗೆ. ಏನಾಗುತ್ತೆ ಟ್ಯಾಕ್ಸ್ ಪೇಯರ್ಸ್ ಮನಿನ 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ 70 ರೂಪಾಯಿ, 80 ರೂಪಾಯಿ, 20 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ಕೊಡ್ತಾರೆ, ಮಿಕ್ಕಿದ್ದೆಲ್ಲ ಭ್ರಷ್ಟಾಚಾರ ಹೋಗುತ್ತೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಿದ್ದೆ ಹೇಗೆ ಅಂತೆ, ಕಾಮನ್ವೆಲ್ತ್ ಹಗರಣ ಅಂತೆ, 2G ಹಗರಣ ಅಂತೆ, ಕೋಲ ಹಗರಣ ಅಂತೆ, ಅದೇನೇನೋ ಹಗರಣಗಳಂತೆ, 100 ಹಗರಣಗಳು, 1000 ಲಕ್ಷಾಂತರ ಕೋಟಿಗಳನ್ನ ಇದು ಮಾಡಿಕೊಂಡು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಅಧಿಕಾರಕ್ಕೆ ಬಂದರು. ಈಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಇದು ತಪ್ಪು. ಏನು ಅಂತಂದರೆ ಬಸವಣ್ಣವ್ರು ಹೇಳೋದು ಕಾಯಕವೇ ಕೈಲಾಸ, ಯಾರು ದುಡಿತಾರೆ ಅವ್ರಿಗೆ ಮಾತ್ರ ಚೆನ್ನಾಗಿ ಬದುಕತಕ್ಕಂಥ ಅಧಿಕಾರ ಇದೆ, ಹಕ್ಕಿದೆ. ಅದರಿಂದ ನಾವೆಲ್ಲರೂ ಕಷ್ಟಪಟ್ಟು ದುಡಿಯೋಣ, ನಮ್ಮ ದೇಶನ ಸ್ಟ್ರಾಂಗ್ ಮಾಡಬೇಕು. ಪಕ್ಕದಲ್ಲಿ ಒಂದು ಶತ್ರು ದೇಶ ಇದೆ ಪಾಕಿಸ್ತಾನ, ಎಡಗಡೆಗೆ ಬಲಗಡೆ ಮೇಲ್ಗಡೆಗೆ ಚೈನಾ ದೇಶ ಇದೆ, ಶತ್ರು ದೇಶ. ಏ ಸ್ವಲ್ಪ ಯಾಮಾರದೆ ಕಪ್ಪೆ ಹೆಂಗೆ ನುಂಗ್ಕ, ಹಾವು ಹೆಂಗೆ ನುಂಗಾಕತ್ತೆ ಹಂಗೆ ನುಂಗಾಕಕ್ಕೆ ಕಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿನೆಲ್ಲ ಓಡಿಸ್ಬೇಕು ಅಂತಂದರೆ ನಾವು ಫ್ರೀಯಾಗಿ ಏನು ಕೊಟ್ಟರು, ಸ್ವಾಭಿಮಾನ ಇರೋರು, ಆತ್ಮಗೌರವ ಇರೋರು ನೋಡಿ ಫ್ರೀಗನ್ನು ಭಿಕ್ಷೆ ಅಂತ ತಿಳ್ಕೊತಾರೆ. ಏನಾದ್ರು ಫ್ರೀ ಕೊಟ್ಟರೆ ರಿಜೆಕ್ಟ್ ಮಾಡ್ತಕ್ಕಂಥ ದೊಡ್ಡ ಸಮಾಜನೇ ನಮ್ಮ ದೇಶದಲ್ಲಿದೆ. ಮತ್ತು ಫ್ರೀ ಕೊಟ್ಟರೆ ದೇಶ ಮಾಡ್ಕೊಳೋಕ್ಕೂ ರೆಡಿಯಾಗಿರ್ತಕ್ಕಂಥ ಜನಾಂಗನೂ ಇದೆ. ಈ ಎರಡು ಜನಾಂಗಗಳನ್ನ ಒಟ್ಟಿಗೆ ಜೋಡಿಸಿ ತಗೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಅದಕ್ಕೆ ನರೇಂದ್ರ ಮೋದಿಯವರು ಹೇಳೋದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದ್ಬಿಟ್ಟು, ಈಗೇನಂದರೆ ಸಬ್ ಕಾ ಪ್ರಯಾಸ ಸಬ್ ಕಾ ವಿಶ್ವಾಸ್ ಜೋಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಅಂತಂದರೆ ನಾವು ಫ್ರೀನ ಕೊಡಬೇಕು, ಫ್ರೀನ ತಗೋಬೇಕು ಅಂತಂದರೆ ಆತ್ಮಗೌರವ ಇಲ್ಲದಿರೋರು, ಸ್ವಾವಲಂಬಿಗಳ ಅಗಕ್ಕೆ ಇಷ್ಟ ಇಲ್ಲದೆ ಇರೋರು, ಸೋಮಾರಿಗಳು ಮತ್ತು ಆತ್ಮಗೌರವ ಇಲ್ಲದಿರೋರು ಅವ್ರು ಮಾತ್ರ ಭಿಕ್ಷುಕರ ರೆಡಿ ಇರ್ತಾರೆ, ಏನು ಕೊಟ್ಟು ರೆಡಿ ಆಗ್ತಾರೆ. ನಾವು ಸಂತೋಷದಿಂದ ತಗೊಳ್ಳೋದಲ್ಲ ರೀ. ನೋಡಿ ಈಗ ಅರವಿಂದ್ ಕೇಜ್ರಿವಾಲ್ ಡೆಲ್ಲಿನಲ್ಲಿ ಬಸ್ನ ಫ್ರೀ ಮಾಡಿದ್ರು, ಅದನ್ನೇ ಕಾಪಿ ಮಾಡಿ ಕರ್ನಾಟಕದಲ್ಲೂ ಮಾಡಿದ್ದಾರೆ. ಆದರೆ ಅಲ್ಲಿ ಫೇಲ್ಯೂರ್ ಆಯಿತು ಸಿಸ್ಟಮ್ಮು. ಏನಾಗಿದೆ, ಹೀಗೆ ಮಾಡ್ತಾ ಹೋದರೆ ದೇಶ ಸ್ಟ್ರಾಂಗ್ ಆಗುತ್ತಾ, ನಮ್ಮ ದೇಶ ಸ್ವತಂತ್ರವಾಗಿ ಉಳ್ಕೊಳ್ಳೋಕ್ಕೆ ಸಾಧ್ಯತೆ ಇದೆಯಾ? ರಾಜಕೀಯ ಇವ್ರಿಗೆ ಯಾರು ರಾಜಕೀಯ ಲೀಡರ್ಸ್ಗಳಿರ್ತಾರೆ ಅವರಿಗೆ ದೇಶನ ಸ್ಟ್ರಾಂಗ್ ಮಾಡ್ತಕ್ಕಂಥ ಯಾವುದೇ ಅಜೆಂಡಾ ಇಲ್ಲ. ಏನಾಗುತ್ತೆ, ಏನೋ ಒಂದು ಹುಚ್ಚುಮುಂಡೆ ಮದುವೆಯಲ್ಲಿ ಉಂಡೋನೇ ಜಾಣ ಅಂತ ಅಂದ್ಬಿಟ್ಟು ಏನಾಗುತ್ತೆ, ಟ್ಯಾಕ್ಸ್ ಪೇಯರ್ಸ್ ಮನಿನ ಏನು ಮಾಡ್ತಾರೆ, ಫ್ರೀ ಅನೌನ್ಸ್ ಮಾಡ್ತಾರೆ. ಫ್ರೀ ತೊಗೊಳ್ಳೋದು ಭಿಕ್ಷುಕರು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಹೇಳೋದನ್ನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಯಾರು ಆತ್ಮಗೌರವ ಇರುತ್ತೆ, ಯಾರು ಸ್ವಾವಲಂಬಿಯಾಗಿರ್ತಾನೆ ಆತ ಯಾವತ್ತೂ ಫ್ರೀ ತೊಗೊಳೋದಿಲ್ಲ, ದುಡಿದ್ಬಿಟ್ಟು ಕಷ್ಟಪಟ್ಟು ತಗೋತಾನೆ. ಬನ್ನಿ, ಯಾವಾಗ ಮನಿ ದುಡ್ಡು ಅಂತ ಬರುತ್ತೆ ನೋಡಿ, ಶರೀರಕ್ಕೆ ರಕ್ತ ಹೇಗೆ ಸಮಾಜಕ್ಕೆ ದುಡ್ಡು ಹಾಗೆ. ಯಾವಾಗ ದುಡ್ಡು ಮನಿ ಅಂತ ಬರುತ್ತೆ ದುಡ್ದೇ ತಗೋಬೇಕು ಸ್ವಾಮಿ. ನಾವು ದುಡಿತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು, ಅಂಥವ್ನು ಮಾತ್ರ ದೊಡ್ಡ ಲೀಡರು. ಈಗ ಟ್ಯಾಕ್ಸ್ ಪೇಯರ್ಸ್ ಮನಿನ ಶಾದಿ ಭಾಗ್ಯ, ಮೊಟ್ಟೆ ಭಾಗ್ಯ, ಬಸ್ಸಿಗೆ ಫ್ರೀ ಮಾಡಿದ್ವಿ, ಅನ್ನ ಭಾಗ್ಯ ಕೊಟ್ವಿ, ಇದೆಲ್ಲ ಅಲ್ಲ ರೀ. ಇದೆಲ್ಲ ಯಾರು ಅಕ್ಸೆಪ್ಟ್ ಮಾಡ್ಕೋತಾರೆ, ಅಕ್ಸೆಪ್ಟ್ ಮಾಡ್ಕೊಂಡು ಓಟ್ ಹಾಕ್ತಾರೆ ಅವರೆಲ್ಲ ಭಿಕ್ಷುಕರು. ಭಿಕ್ಷುಕರಿಗೆ ಏನೇ ಮಾತಿರಲ್ಲ ಸ್ವಾಮಿ, ಅವ್ರ ಭಿಕ್ಷುಕರಿಗೆ ಏನೇ ಹಕ್ಕುಗಳಿರಲ್ಲ,
ಮತ್ತೆ ಹಕ್ಕು ಬೇಕು ಅಂತ ದುಡಿತಕ್ಕಂಥವ್ನಿಗೆ ಮಾತ್ರ ಹಕ್ಕು ಬರುತ್ತೆ, ಹಕ್ಕಿದ್ದವನಿಗೆ ಮಾತ್ರ ಕರ್ತವ್ಯ ಇರುತ್ತೆ. ಇದೇನು ಇರಲ್ಲ, ಈ ಭಿಕ್ಷುಕರಿಂದ ನಾಳೆ ಇಮ್ರಾನ್ ಖಾನ್ ಪಾಕಿಸ್ತಾನದ ಪಾಪರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಬಂದು ಭಿಕ್ಷೆ ಕೊಡ್ತೀನಿ ಅಂತಂದರೆ ನಾವು ತಗೊಂಬಿಟ್ಟು ಓಟ್ ಹಾಕಿದ್ರೆ ನಮ್ಮ ಆತ್ಮಗೌರವ ಏನಾಗುತ್ತೆ, ನಮ್ಮ ಸ್ವಾಭಿಮಾನ ಏನಾಗುತ್ತೆ ಅನ್ನೋ ಪ್ರಶ್ನೆನೂ ಸಹ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ಯೋಚನೆ ಮಾಡಿ. ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ, ಅದಕ್ಕಿಂತ ಹಿಂದೆ ಹೋದರೆ ಸಾವಿರಾರು ವರ್ಷಗಳ ಹಿಂದೆ ಗಾದೆ ಮಾತಿದೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅಂದ್ಬಿಟ್ಟು. ಇದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ನಾವ್ಯಾರು ಫ್ರೀ ಏನೋ ಹುಚ್ಚು ಮುಂಡೆ ಮದುವೆ ಕೊಟ್ಟಿದ್ದಾರೆ, ಶಾಶ್ವತವಾಗಿ ನಡೆಯಲ್ಲ. ಇದು 6 ತಿಂಗಳು ನಡೀಬೋದು, 1 ವರ್ಷ ನಡೀಬೋದು. ಎಲ್ಲ ನಮ್ಮ ಯಾರು ಹೆಣ್ಮಕ್ಳಿದ್ದಾರೆ ಗ್ರಾಮಾಂತರ ಪ್ರದೇಶದ ಹೆಣ್ಮಕ್ಳು, ಬನ್ನಿ ಏನು ಕೊಟ್ಟಿದ್ದಾರೆ. ಇದನ್ನು ಎಲ್ಲ ದೇಶ ಕರ್ನಾಟಕ ಪೂರ್ತಿ ಸುತ್ತಬಿಟ್ಟು ದೇವಸ್ಥಾನಗಳನ್ನ ವಿಸಿಟ್ ಮಾಡಿ ಬರೋಣ. ದೇವಸ್ಥಾನಗಳನ್ನ ಇಲ್ಲೇ ಕರ್ನಾಟಕ ಎಷ್ಟು ವಿಶಾಲವಾಗಿದೆ, ಎಷ್ಟು ವೈವಿಧ್ಯಮಯವಾಗಿದೆ ಗೊತ್ತೇ ಇಲ್ಲ ನಮಗೆ. ಬನ್ನಿ, ಏನು ಫ್ರೀ ಅನೌನ್ಸ್ ಮಾಡಿದ್ದಾರೆ ಅದರದ್ದು ಸದುಪಯೋಗ ತೊಗೊಳ್ಳ. ಎಲ್ಲರೂ ಇದು ಮಾಡೋಣ. ಇದು ಶಾಶ್ವತ ಅಲ್ಲ, ಫ್ರೀ ಯಾವತ್ತೂ ಶಾಶ್ವತ ಅಲ್ಲ ರೀ. ಕಷ್ಟಪಟ್ಟು ದುಡಿಬೇಕು, ಶಕ್ತಿ ಇರೋವರೆಗೂ ದುಡಿಬೇಕು, ಅದೊಂದೇ ಶಾಶ್ವತ. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ. ಬಸವಣ್ಣ ಹೇಳ, ಅಂಬೇಡ್ಕರ್ ಇದನ್ನು ಅನೇಕ ಪುಸ್ತಕಗಳಲ್ಲಿ ಅನೇಕ ಬಾರಿ ಹೇಳಿದ್ದಾರೆ. ಇದನ್ನೆಲ್ಲ ಜ್ಞಾಪಿಸ್ಕೊಳ್ತಾ ನಮ್ಮ ದೇಶ ಸ್ಟ್ರಾಂಗ್ ಆಗಬೇಕು, ಸುಭಿಕ್ಷವಾಗಬೇಕು. ನಮ್ಮ ಪಕ್ಕದಲ್ಲಿ ಪಾಕಿಸ್ತಾನ ಎನಿಮಿಯ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡೋಕ್ಕೆ ಕಂಟಿನ್ಯೂಸ್ ಆಗಿ ಆಕ್ರಮಣ ಮಾಡ್ತಾಯಿದ್ದಾರೆ. ಚೈನಾ ಸಹ ನಮ್ಮ ಮೇಲೆ ಆಕ್ರಮಣ ಮಾಡ್ತಾಯಿದೆ. ಇದನ್ನೆಲ್ಲ ನಾವು ಮೆಟ್ಟಿ ನಿಲ್ಲಬೇಕು ಅಂದರೆ ನಾವು ಸ್ಟ್ರಾಂಗ್ ಆಗಬೇಕು. ಈ ಫ್ರೀ ಏನು ಕೊಡ್ತಾರೆ ಅದನ್ನು ರಿಜೆಕ್ಟ್ ಮಾಡ್ತಕ್ಕಂಥ ಇವುಗಳನ್ನ ಬೆಳೆಸ್ಕೋಬೇಕು, ಸ್ವಭಾವನ ಬೆಳೆಸ್ಕೋಬೇಕು, ಆತ್ಮಗೌರವ ಬೆಳೆಸ್ಕೋಬೇಕು. ನಮ್ಮೆಲ್ಲರಿಗೂ ಆತ್ಮಗೌರವ ಇದೆ. ಯಾರು ಫ್ರೀನ ಎಂಜಾಯ್ ಮಾಡ್ತಾರೆ, ಫ್ರೀ ಇನ್ನೂ ಕೊಡಿ ಅಂತ ಕೇಳ್ತಾರೆ, ಅವರೆಲ್ಲ ಭಿಕ್ಷುಕರಾಗ್ತಾರೆ. ಭಿಕ್ಷುಕರಾದ ನಾವು ಹೆಣ್ಣು ಕೊಡೋದಿಲ್ಲ ರೀ. ಈಗ ನನಗೊಂದು ಮಗಳಿದ್ದಾಳೆ ಅಂತಂದರೆ ಫ್ರೀ ಕೊಡ್ತಾರಪ್ಪ ಅಮ್ಮ ಇದು ಮಾಡಿ ಅಂತಂದರೆ ಹೆಣ್ಣು ಕೊಡೋದಿಲ್ಲ ನಾವು. ಯಾಕೆ ಅಂತಂದರೆ ಅಳಿಯ ಫ್ರೀ ಇದ್ದಾನೆ ಅಂತಂದರೆ ಏನು ಮಾಡ್ತಾನೆ, ಅಕ್ಕಿ ಫ್ರೀ ತಿಂತಾನೆ, ಬಸ್ಸಲ್ಲಿ ಫ್ರೀ ಓಡಾಡ್ತಾನೆ ಅಂದರೆ ಯಾರು ಹೆಣ್ಣು ಕೊಡೋದಿಲ್ಲ? ಯಾರ್ಯಾರು ಇದನ್ನು ವಿಡಿಯೋ ನೋಡ್ತಿದ್ದೀರಾ, ಯಾರಿಗೆ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಒಂದು ಹೆಣ್ಣು ತರೋದಾಗಲಿ ಹೆಣ್ಣು ಕೊಡೋದಾಗಲಿ ಮಾಡೋದಿಲ್ಲ ನಾವು. ಇದನ್ನು ಗಮನದಲ್ಲಿ ಇಟ್ಕೊಳ್ಳ. ಇವತ್ತು ನಮ್ಮ ಸಂಸಾರ, ನೆಕ್ಸ್ಟ್ ನಮ್ಮ ಸಮಾಜ, ನೆಕ್ಸ್ಟ್ ನಮ್ಮ ದೇಶ. ನಾವು ಸ್ಟ್ರಾಂಗ್ ಆಗಬೇಕು, ನಮ್ಮ ಸಮಾಜ ಸ್ಟ್ರಾಂಗ್ ಆಗಬೇಕು, ನಮ್ಮ ದೇಶ ಸ್ಟ್ರಾಂಗ್ ಆಗಬೇಕು ಅಂದರೆ ಬನ್ನಿ, ಫ್ರೀ ಏನು ಕೊಡ್ತಿದ್ದಾರೆ ಇದನ್ನು ಬೇಡ ಅಂತ ಹೇಳ್ತಕ್ಕಂಥ ಆತ್ಮಗೌರವನ ಬೆಳೆಸ್ಕೊಳ್ಳ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.